ಅಂತರ್ಜಲ ಅಭಿವೃದ್ಧಿಗಾಗಿ ತಾಲೂಕಿನ ಆಕನೂರು ಮತ್ತು ಕಮಂಡಲಗುಂದಿ ಸಮೀಪ ಎರಡು ಬೃಹತ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲಾಗುವುದು ಎಂದು ಶಾಸಕರಾದ ಎಸ್ಪಿ ರಾಮಚಂದ್ರಪ್ಪರ್ ಅವರು ಭರವಸೆ ನೀಡಿದರು. ತಾಲೂಕಿನ ಹೀರಮಲ್ಲನಹೊಳೆ ಗ್ರಾಮದಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ 2021 ಸಾಲಿನ ವಿಶೇಷ ಅಭಿವೃದ್ಧಿ ಯೋಜನೆಯಡಿ ಮಂಜೂರಾದ 1.35 ಕೋಟಿ ವೆಚ್ಚದ ಜಿನಿಗಿ ಹಳ್ಳಕ್ಕೆ ಚೆಕ್ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಭಾನುವಾರ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ತೊರೆ ಸಾಲು ಭಾಗದ ರೈತರ ಜೀವನಾಡಿಯಾಗಿರುವ ಈ ಜಿನಿಗಿ ಹಳ್ಳದಲ್ಲಿ ಪ್ರತಿ ವರ್ಷವೂ ಸಾಕಷ್ಟು ಮಳೆ ನೀರು ಹರಿದು ಬೇರೆ ಕಡೆ ಪೋಲಾಗುತ್ತಿದೆ. ಈ ನೀರನ್ನು ತಡೆದು ಅಂತರ್ಜಲ ಹೆಚ್ಚಿಸುವ ಉದ್ದೇಶದಿಂದ ಚೆಕ್ಡ್ಯಾಂ ನಿರ್ಮಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲೂ ಕೆಲವು ಕಡೆ ಚೆಕ್ಡ್ಯಾಂ ನಿರ್ಮಿಸಲಾಗುವುದು ಎಂದರು. ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಿ 46,000 ಹೆಕ್ಟರ್ ಪ್ರದೇಶಕ್ಕೆ ನೀರುಣಿಸಿ ನೀರಾವರಿ ಪ್ರದೇಶ ಮಾಡುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಿರಂತರ ಸುದ್ದಿಗಾಗಿ ನಮ್ಮ ಜಗಳೂರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಯಾವ ಕಾರ್ಯಕ್ರಮ ಮಾಡಿದ್ರಿ ಸರ್? ಶಂಕುಸ್ಥಾಪನೆ ಎಷ್ಟು ಕಾರ್ಯಕ್ರಮ ಮಾಡಿದ್ರಿ? ಎಷ್ಟು ಮೊತ್ತದ ಸಕ್ಕೆಯಲ್ಲಿ ಒಂದು ಬ್ಯಾರೇಜಿಂದ ಮಾಡಿದ್ವಿ, ಗೊಬ್ಬರ ಮಾಡಿದ್ರು 1,90,00,000. ಎರಡನೇದಾಗಿ ಇರೇ ಬನ್ನಿಯಟ್ಟಿಲಿ ಗೋಕಟ್ಟೆ ನಿರ್ಮಾಣ ಮತ್ತು ಅದಕ್ಕೆ ಗುಡ್ಡದಿಂದ ಬರ್ತಕ್ಕಂಥ ಹಳ್ಳದಿಂದ ನೀರು ತುಂಬಿಸೋ ಯೋಜನೆ ಅದನ್ನು ಮಾಡಿದ್ವಿ, ಅದೊಂದು 30,00,000 ಮಾಡಿದ್ವಿ. ಹಾಗೆ ಇಲ್ಲಿ ಹಿರೇಮಲ್ನಳ್ಳಿ ಚಿಕ್ಕಮಗಳೂರಿನಲ್ಲಿ ಗುಲ್ರಟ್ಟಿಲಿ 20,00,000 ಒಂದು ಸೇತುವೆ ಸಿಸಿ ರಸ್ತೆ 20,00,000 ಸಿಸಿ ರಸ್ತೆ ಒಂದು ಇವತ್ತು ಪ್ರಾರಂಭ ಮಾಡಿದ್ದೀವಿ ಅಲ್ಪಸಂಖ್ಯಾತರ ನಿಧಿಯಿಂದ. ಹಾಗೆ ಹಿರೇಮಲ್ನಳ್ಳಿಯಲ್ಲಿ ಒಂದು ಬ್ಯಾರೇಜ್ ಅದು ಕೂಡ 1,60,00,000 ಪ್ರಾರಂಭ ಮಾಡಿದ್ದೀವಿ, ಶಂಕುಸ್ಥಾಪನೆ ನೆರವೇರಿಸಿದ್ದೀವಿ. ಹಾಗೆ ಈ ಒಂದು ಬ್ರಿಡ್ಜಿನ 35,00,000 ಅದನ್ನು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಇವನ್ನ ಪರ್ಮನೆಂಟ್ ಆಗಿ ಉಳಿತಕ್ಕಂಥ ಕೆಲಸಗಳು ಇವು ನಮ್ಮ ಸರ್ಕಾರದ ಆಸ್ತಿ ಆಗ್ತದೆ, ಜನಗಳಿಗೂ ಅನುಕೂಲ ಆಗುತ್ತೆ. ಇಲ್ಲಿ ನೀರು ನಿಂತರೆ ನಿಜಕ್ಕೂ ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗ್ತದೆ, ಅಂತರ್ಜಲ ಹೆಚ್ಚುತ್ತೆ. ಅಂಥದ್ರೆ ಹೆಚ್ಚಿದ್ದಪ್ಪ ಅಂತ ಹೇಳಿದ್ರೆ ನಮ್ಮ ರೈತಾಪಿ ಜನಗಳಿಗೆ ಮನೆಗಿರ್ತಕ್ಕಂಥ ಹೆಣ್ಮಕ್ಳು ತಾಯಂದಿರಿಗೆ ಹೊಲ ಮನೆಗೆ ಕೆಲಸ ಮಾಡ್ಕೊಂಡು ಏನು ತರಕಾರಿ ಯಾವುದು ಬೆಳ್ಕೊಂಡು ಏನೋ ಒಂದು ದಾರಿ ದೀಪ ಆಗುತ್ತೆ. ಹಾಗೆ ನಮ್ಮ ಹಸುಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರು ನಿಂತ್ಕೊಂಡ್ರೆ ಗೋಕಟ್ಟಿಲಿ ಹಳ್ಳದಲ್ಲಿ ನೀರು ನಿಂತರೆ ಅವಕ್ಕೆ ಕುಡಿ ನೀರಾಗುತ್ತೆ. ಆದ್ದರಿಂದ ಇಂಥ ಒಂದು ಮಾತ್ರ ಯೋಜನೆಗೆ ಶ್ರೀಯುತ ಯಡಿಯೂರಪ್ಪನವರು ಮಂಜೂರಿ ಕೊಟ್ಟಿದ್ದರು. ಈಗಿನ ಬಸವರಾಜ ಬೊಮ್ಮಾಯಿಯವರು ನಮ್ಮ ಗೋವಿಂದ ಕಾರಜೋಳರು ಚಾಲನೆ ಕೊಟ್ಟಿದ್ದಾರೆ, ಅದರಿಂದ ಮಾಡ್ತಾ ಇದ್ದೀವಿ. ಹಾಗೆ ಮುಂದಿನ ದಿನಗಳಲ್ಲಿ ಭದ್ರಾಮಯ್ಯ ದಂಡದಿಗೆ ಡೇಟ್ ಅನೌಪಚಾರವಾಗಿ ಫಿಕ್ಸ್ ಮಾಡಿದ್ದೀನಿ, ಅದನ್ನು ಮತ್ತೆ ಪ್ರೆಸ್ ಮೀಟ್ ಕರೆದು ತಮ್ಗೆ ಹೇಳ್ತೀನಿ. ನಿಜವಾಗ್ಲೂ ಇವತ್ತು ಒಳ್ಳೆ ಕೆಲಸಗಳು ಆಗ್ತಾ ಇದೆ, ಅದೆಲ್ಲ ಬಿಜೆಪಿ ಸರ್ಕಾರದ ಸಾಧನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.